ಆದಂತಹ ಚಕ್ರವರ್ತಿ ಸುಳಿವೆಲ್ ಅವರಿಗೆ ಧನ್ಯವಾದಗಳು. ಈಗ ನಿಮ್ಮ ಮುಂದೆ ವಿಚಾರಗೋಷ್ಠಿಯಲ್ಲಿ ಬಿ ಎಂ ಹನೀಫ್ ರವರು, ಪ್ರಜಾವಾಣಿಯರ ಸಂಪಾದಕರಾದಂತಹ ಬಿ ಎಂ ಹನೀಫ್ ರವರು ನಿಮ್ಮ ಮುಂದೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಪರಮ ದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮಸ್ಮರಣೆಯೊಂದಿಗೆ ನನ್ನ ಈ ಮಾತುಗಳನ್ನು ಆರಂಭಿಸ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಕೆಳಗಿರುವಂತಹ ಎಲ್ಲ ಗಣ್ಯರೇ, ಬಹಳ ಸುಂದರ ಸಂಜೆ. ಕೆಲವು ವರ್ಷಗಳ ಹಿಂದೆ ಇಲ್ಲಿ ಕಳ್ಳರು, ಕಳ್ಳಕಾಕರು, ದರೋಡೆಕೋರರು, ರಾಜಕೀಯ ಕೈದಿಗಳು, ಬೇರೆ ಬೇರೆ ಗಲಾಟೆನಲ್ಲಿ ಸಿಕ್ಕೊಂಡವರೆಲ್ಲ ಇಲ್ಲಿ ಬಹಳ ಓಡಾಡ್ತಾ ಇದ್ರು ಸಂಜೆ ಹೊತ್ತಿಗೆ. ಅಂತಹ ಒಂದು ಜಾಗದಲ್ಲಿ ಇವತ್ತು ನಾವು ಈ ದೇಶವನ್ನು ಕಳ್ಳಕಾಕರಿಂದ ಹೇಗೆ ರಕ್ಷಿಸಬೇಕು, ಈ ದೇಶದ ಪ್ರಜಾಪ್ರಭುತ್ವವನ್ನು ಕಳ್ಳಕಾಕರಿಂದ, ದರೋಡೆಕೋರರಿಂದ ಹೇಗೆ ರಕ್ಷಿಸಬೇಕು ಅಂತ ವಿಚಾರ ಮಾಡ್ತಾ ಕೂತಿದ್ದೀವಲ್ಲ, ದಿಸ್ ಇಸ್ ದಿ ಬ್ಯೂಟಿ ಆಫ್ ಡೆಮೋಕ್ರಸಿ. ಐ ಥಿಂಕ್ ಫ್ರೀಡಮ್ ಪಾರ್ಕ್ ಬಹಳ ಪ್ರಿಯವಾದಂತಹ ಸ್ಥಳ. ಭಾರತದ ಇತಿಹಾಸದಲ್ಲಿ ಇದಕ್ಕೊಂದು ಜಾಗ ಇದೆ. ತುರ್ತು ಪರಿಸ್ಥಿತಿ ದೇಶದ ಮೇಲೆ ಹೇರಿ ಪ್ರಜಾಪ್ರಭುತ್ವಕ್ಕೆ ದಿಗ್ಬಂಧನ ವಿಧಿಸಿದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ರಾಜಕೀಯ ಹೋರಾಟವನ್ನು ನಡೆಸಿದ ಅನೇಕ ನಾಯಕರು ಕೂಡ ಈ ಜಾಗದಲ್ಲಿ ಇದ್ರು. ಅದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂತ ಹೇಳಿ ನನಗನ್ನಿಸ್ತದೆ. ಇರಲಿ, ಇಂತಹ ಒಂದು ಒಳ್ಳೆಯ ಜಾಗದಲ್ಲಿ, ಇಂತಹ ಒಂದು ಒಳ್ಳೆಯ ಸಂಜೆನಲ್ಲಿ, ಬಹಳ ಒಳ್ಳೆಯ ಗಾಳಿ, ಸಣ್ಣ ಮಳೆ, ತುಂಬ ಚೆನ್ನಾಗಿದೆ ಬೆಂಗಳೂರಿನ ವೆದರು. SSF ಒಂದು ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದೆ. ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆಯುವಂತಹ ಒಂದು ಮಹತ್ವದ ವಿಚಾರ ವಿನಿಮಯ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಮಾತಾಡಿದರು. ಖಾದರ್ ಹಾಜಿಯವರು ಕೂಡ ಬಹಳ ಪ್ರಬಲವಾದಂತಹ ಕೆಲವು ವಿಚಾರಗಳನ್ನು ಮಂಡಿಸಿದರು. ಮುಸ್ಲಿಮರಿಗೆ ಸಂಬಂಧಿಸಿ 25 ಲಕ್ಷ ಮುಸ್ಲಿಂ ಕುಟುಂಬಗಳಲ್ಲಿ 25 ಲಕ್ಷ ಜನ, ಒಂದೊಂದು ಕುಟುಂಬದಿಂದ ಒಬ್ಬೊಬ್ಬರು ಪದವಿ ಪಡೆದ್ರು 25 ಲಕ್ಷ ಜನ ಪದವೀಧರರು ಬರ್ತಾರೆ, ಮೊದಲು ಅದ್ರ ಬಗ್ಗೆ ಆಲೋಚನೆ ಮಾಡಿ ಮುಸ್ಲಿಮರು ಅಂತ ಹೇಳಿದರು. ಬಹಳ ಒಳ್ಳೆಯ ಒಂದು ಅಂಶ ಅದು. ತಲಕಾಡು ನಮ್ಮ ಉಸ್ತಾದ್ ಸಾಫಿ ಸಾದಿಯವರು ಕೂಡ ಸ್ವಾತಂತ್ರ್ಯ ಹೋರಾಟ, ಅದರಲ್ಲಿ ಬೇರೆ ಬೇರೆ ಧರ್ಮಗಳವರು ವಹಿಸಿದಂತಹ ಪಾತ್ರ, ಇದರ ಬಗ್ಗೆ ಮಾತಾಡಿದರು. ಹಾಗೆ ತಲಕಾಡು ಚಿಕ್ಕರಂಗೇಗೌಡರು ಅವ್ರದ್ದು ಕಡ್ಡಿ ಎರಡು ತುಂಡು ಮಾಡಿದ ರೀತಿ ಮಾತು ಅದು. ಬಹಳ ಸಲ ನಾನು ಕೇಳಿಸ್ಕೊಂಡಿದ್ದೀನಿ ಅವರ ಮಾತುಗಳನ್ನು, ಟಿವಿನಲ್ಲಿ ಕೂಡ ಅವರ ಚರ್ಚೆಗಳನ್ನು ನೋಡಿದ್ದೀನಿ. ಬಹಳ ಸ್ಪಷ್ಟವಾಗಿ ಒಬ್ಬ ಇತಿಹಾಸಜ್ಞನಾಗಿ ಇತಿಹಾಸವನ್ನು ಯಾವ ದೃಷ್ಟಿಕೋನದಿಂದ ನೋಡಬೇಕು ಅನ್ನೋ ಮಾತುಗಳನ್ನು ಹೇಳಿದರು. ಅದೇ ರೀತಿ ಚಕ್ರವರ್ತಿ ಸೂಲಿಬೆಲೆ ಅವರು, ನಾನು ಅವರದ್ದು ಒಂದೆರಡು ಮೂರು ವಿಡಿಯೋ ಭಾಷಣಗಳನ್ನು ಕೇಳಿದ್ದೀನಿ. ಅವರು ಹಿಂದೂ ಸಮಾಜೋತ್ಸವದಲ್ಲಿ ಭಾಷಣ ಮಾಡಿದ್ದು, ಇಲ್ಲಿ ಭಾಷಣ ಮಾಡಿದ್ದು ಕೇಳಿದಾಗ ಇವರೇ ಅವರ ಅಲ್ಲ ಅವರೇನಾದ್ರು ಬೇರೆ ಇದ್ದಾರಾ ಅಂತ ಒಂದು ಸಣ್ಣ ಡೌಟ್ ಆಯಿತು. ಆದರೆ ಇಲ್ಲ, ಇವರೇ ಅವರು ಅಂತೇಳಿ ಕನ್ಫರ್ಮ್ ಆಗಿರೋದ್ರಿಂದ ತುಂಬ ಖುಷಿ ಆಯಿತು ನನಗೆ. ಹಾಗಾಗಿ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಭಾರತದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಹಿಂದೂ ಮುಸ್ಲಿಮರು ಎಷ್ಟು ಅನ್ಯೋನ್ಯವಾಗಿರಬೇಕು, ಯಾವ ರೀತಿ ದೇಶವನ್ನು ಕಟ್ಟಬೇಕು ಅನ್ನೋದು ಉದಾತ್ತ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಸಂತೋಷ. ನಾನು ನನಗೆ ಕೊಟ್ಟಿರುವಂತಹ ಸಬ್ಜೆಕ್ಟ್ನ ಜ್ಯೂರಿಸ್ಡಿಕ್ಷನ್ ಒಳಗಡೆ ಸ್ವಲ್ಪ ಒಂದು ವಿಚಾರ ಮಾಡಲಿಕ್ಕೆ ಪ್ರಯತ್ನಿಸ್ತೀನಿ. ಇದನ್ನು ಡೆಮೋಕ್ರೆಟಿಕ್ ಇಂಡಿಯಾ ಅಂದರೆ ಪ್ರಜಾಪ್ರಭುತ್ವವಾದಿ ಭಾರತ, ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್, ಸವಾಲುಗಳು ಮತ್ತು ಸಮಸ್ಯೆಗಳು, ಇದು ವಿಷಯ. ನಾನು ಸ್ವಲ್ಪ ನೇರವಾಗಿ ಮಾತಾಡ್ತೀನಿ, ತುಂಬ ಸುತ್ತಿ ಬಳಸಿ ಮಾತಾಡಿ ಆಮೇಲೆ ಹಿಂದೂ ಮುಸ್ಲಿಮರೆಲ್ಲ ಒಟ್ಟಾಗಿರಬೇಕು, ನಾವೆಲ್ಲ ಬಾಯಿ ಬಾಯಿ ಅಂತೆಲ್ಲ, ಅದರಲ್ಲೆಲ್ಲ ಅರ್ಥ ಇಲ್ಲ ಅದರಲ್ಲಿ ಭಾಷಣ ಮಾಡಿದ್ರೆ. ಯಾಕಂದರೆ ಇವತ್ತು ಭಾರತದಲ್ಲಿ ಒಂದು ದಿನಕ್ಕೆ 1 ಲಕ್ಷ 2 ಲಕ್ಷ ಭಾಷಣಗಳು ಉತ್ಪಾದನೆ ಆಗ್ತವೆ, ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ದೇಶಕ್ಕೆ. ಅದು ನಾವು ನೋಡಿದ್ದೀವಿ ಕಳೆದ 10-15 ವರ್ಷಗಳಿಂದ ನೋಡಿದ್ದೀವಿ, ಭಾಷಣಗಳು ಜಾಸ್ತಿ ಆಗಿದೆ. ಆ ಭಾಷಣಗಳು ಯಾರಿಗೆ ಅಂದರೆ ನಿಮಗೆ, ಎದುರುಗಡೆ ಇರೋರಿಗೆ, ನಮಗಲ್ಲ. ನಾವು ಭಾಷಣ ಮಾಡ್ಕೊಂಡು ಉದ್ದಕ್ಕೆ ಹೋಗ್ತಾ ಇರ್ತೀವಿ, ಭಾಳ ಒಳ್ಳೊಳ್ಳೆ ಭಾಷಣಗಳನ್ನು ಮಾಡ್ತೀವಿ ಅದ್ಭುತವಾಗಿ. ಕನ್ನಡ ಇರ್ಬೋದು, ಪಾರ್ಸಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಉರ್ದು ಇರ್ಬೋದು, ತಮಿಳ್ ಇರ್ಬೋದು, ತೆಲುಗು ಇರ್ಬೋದು, ಮಾಡ್ತೀವಿ ನಾವು. ಇರಲಿ, ನನಗೆ ಬಹಳ ಸ್ಪಷ್ಟವಾಗಿ ಮಾತಾಡಬೇಕು ಅಂತ ಹೇಳಿ ಆದರೆ, ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆಯಾ ಅನ್ನೋದು ಒಂದು ಮೊದಲ ಪ್ರಶ್ನೆ. ಅದು ಚಾಲೆಂಜಸ್ ಅಂಡ್ ಪ್ರಾಬ್ಲಮ್ಸ್, ಚಾಲೆಂಜಸ್ಸು ಮತ್ತು ಸಮಸ್ಯೆಗಳು ಮತ್ತು ಸವಾಲುಗಳು ಇದೆಯಾ ಅಂತ, ಅಂದರೆ ಇಲ್ಲಿ ಇದೆ ಅನ್ನೋ ಅರ್ಥದಲ್ಲಿ ನೀವು ಈ ವಿಷಯವನ್ನು ಇಟ್ಟಿದ್ದೀರಾ, ನೀವು ಇದೆ ಅನ್ನುವ ಅರ್ಥದಲ್ಲಿ ಈ ವಿಷಯವನ್ನು ಇಟ್ಟಿದ್ದೀರಾ ನೀವು. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ಹೌದು, ಇತ್ತೀಚೆಗೆ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯಗಳು ಇದೆ, ಸವಾಲುಗಳು ಇದೆ, ಸಮಸ್ಯೆಯೂ ಇದೆ. ನಾನು ಇದನ್ನು ಬ್ರಾಡ್ ಆಗಿ 3 ವರ್ಗಗಳನ್ನಾಗಿ, ಯಾರಿಂದ ಅಪಾಯ ಇದೆ ಅನ್ನೋದನ್ನು ನಾವು ನೋಡಬೇಕಲ್ವ. ನಾವು ಅಪಾಯ ಇದೆ ಅಂತ ಹೇಳ್ಬಿಟ್ಟು ನಾನು 1/2 ಗಂಟೆ ಭಾಷಣ ಮಾಡಬಹುದು, ಏನು ಪ್ರಯೋಜನ ಇಲ್ಲ. ಯಾರಿಂದ ಇದೆ, ಆಮೇಲೆ ಹೇಗೆ ಅದನ್ನು ಪರಿಹರಿಸಬಹುದು, ಏನಾದರೂ ದಾರಿ ಇದೆ ಅನ್ನೋದನ್ನು ನಾವು ಆಲೋಚನೆ ಮಾಡೋದು ಒಳ್ಳೆಯದು. ನನ್ನ ಪ್ರಕಾರ 3 ವರ್ಗಗಳಿಂದ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಮೊದಲನೇದು ಮಾವೋವಾದಿಗಳಿಂದ, 2ನೇದು ಭಯೋತ್ಪಾದಕರಿಂದ, 3ನೇದು ಕೋಮುವಾದಿಗಳಿಂದ. ಇದನ್ನು ಬಹಳ ಸ್ಪಷ್ಟವಾಗಿ ವಿಂಗಡಣೆ ಮಾಡಿಕೊಂಡು ಮಾತಾಡಬೇಕು ಅಂತ ಹೇಳಿ ಬಯಸ್ತಾ ಇದ್ದೀನಿ.
ಈ ಮಾವೋವಾದಿಗಳದ್ದು ಒಂದು ವಿಚಿತ್ರ ಸಿದ್ಧಾಂತ ಅವರದು. ಅವರಿಗೆ ಪ್ರಜಾಪ್ರಭುತ್ವ ಇಲ್ಲಿ ವಿಫಲವಾಗಿದೆ ಅನ್ನೋದು ಅವ್ರ ನಂಬಿಕೆ ಅವ್ರದ್ದು. ಈ ಮಾವೋವಾದಿಗಳಲ್ಲಿ ಆ ಸಂಘಟನೆಗಳಲ್ಲಿ ಹಿಂದೂಗಳು ಇದ್ದಾರೆ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ರು ಇದ್ದಾರೆ, ದಲಿತರು ಇದ್ದಾರೆ, ಆದಿವಾಸಿಗಳು ಇದ್ದಾರೆ, ಎಲ್ಲಾ ಧರ್ಮದವರು, ವೈದಿಕರಿದ್ದಾರೆ, ಅವೈದಿಕರಿದ್ದಾರೆ, ಅಹಿಂದ ಜಾತಿಯವರಿದ್ದಾರೆ, ಎಲ್ಲರೂ ಇದ್ದಾರೆ. ಮಾವೋವಾದಿಗಳು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಸಫಲವಾಗುವುದಿಲ್ಲ, ಸಫಲವಾಗಿಲ್ಲ. ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಬಹಳ ಅಗಾಧವಾಗಿದೆ. ಶ್ರೀಮಂತರು ಅಧಿಕಾರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಬಡವರನ್ನ ಇನ್ನಷ್ಟು ದೋಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಪ್ರಭುತ್ವವನ್ನ, ಪ್ರಜಾಪ್ರಭುತ್ವವನ್ನ ನಾವು ಬುಡಮೇಲುಗೊಳಿಸೋದು ಸಶಸ್ತ್ರ ಕ್ರಾಂತಿಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ ಅವರು, ಮಾವೋವಾದಿಗಳು. ಇದು ನಿಜವಾದ ಅಪಾಯ ಪ್ರಜಾಪ್ರಭುತ್ವಕ್ಕೆ ಇರೋದು ಭಾರತಕ್ಕೆ. ಇದು ಒಂದು ಕಡೆ. ಇದನ್ನ ಎದುರಿಸೋದಕ್ಕೆ ನಾವು ಸಾಕಷ್ಟು ಕೆಲಸಗಳನ್ನ ನಮ್ಮ ಸರ್ಕಾರಗಳು ಮಾಡ್ತಾ ಇವೆ. ಕೇಂದ್ರ ಸರ್ಕಾರ ಇರ್ಬೋದು, ಹಿಂದಿನ ಸರ್ಕಾರ ಇರ್ಬೋದು, ಈಗಿನ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಅತ್ಯಂತ ಹೆಚ್ಚು ಮಾವೋವಾದಿಗಳ ಉಪಟಳಿರುವಂತಹ ಬಿಹಾರದಲ್ಲಿ ಅಥವಾ ಜಾರ್ಖಂಡ್ನಲ್ಲಿ ಏನೆಲ್ಲ ನಡೀತಾ ಇದೆ, ಛತ್ತೀಸ್ಗಢದಲ್ಲಿ, ನಿಮಗೆ ಗೊತ್ತಿದೆ. ನಿಮಗೆ ಅದು ಅಡ್ಮಿನಿಸ್ಟ್ರೇಟಿವ್ ಆದಂತಹ ಕ್ರಮಗಳು. ನಾವು ಕೂಡ, ನಮ್ಮ ಪ್ರಜಾಪ್ರಭುತ್ವ ಕೂಡ ಅದನ್ನ ಶಸ್ತ್ರಾಸ್ತ್ರಗಳಿಂದಲೇ ಎದುರಿಸಿ ಬಹಳಷ್ಟು ಮಾವೋವಾದಿಗಳನ್ನ ಹುಟ್ಟಡಗಿಸುವುದು, ಮಾವೋವಾದಿಗಳನ್ನ ಕೊಂದು ಹಾಕಿರೋದು ಎಲ್ಲ ನಡೆದಿದೆ. ಅದರ ನಡುವೆ ಬಹಳ ಹಿಂದೆ ಜಯಪ್ರಕಾಶ್ ನಾರಾಯಣ ಅವರ ಕಾಲದಲ್ಲಿ ಚಂಬಲ್ ಡಕ್ಕಾಯತರು ಮತ್ತು ಸಾಕಷ್ಟು ಮಾವೋವಾದಿಗಳು ಶರಣಾಗತರಾಗಿ ಒಂದು ರಾಜಕೀಯ ವಿಚಾರಧಾರೆಯಲ್ಲಿ ಬದಲಾಯಿಸಿಕೊಂಡು ಬಂದಂತದ್ದು ಇದೆ. ಇತ್ತೀಚೆಗಿನ ದಿನಗಳಲ್ಲೂ ಕೂಡ ಬಹಳಷ್ಟು ನಕ್ಸಲರು, ಮಾವೋವಾದಿಗಳು ಶರಣಾಗಿ ನಾವು ಮೇನ್ ಸ್ಟ್ರೀಮ್ ನಲ್ಲಿ ಇರ್ತೀವಿ ಅಂತ ಹೇಳಿರೋ ಉದಾಹರಣೆಗಳು ಕೂಡ ಇದೆ. ಇದು ಒಂದು ಅಪಾಯ. ಇದನ್ನ ಎದುರಿಸಬಹುದು ಅಂತ ಅನಿಸುತ್ತೆ. ನಮ್ಮ ಸರ್ಕಾರಗಳು ಮತ್ತು ನಮ್ಮ ಪ್ರಜಾಪ್ರಭುತ್ವ ಅಷ್ಟು ಸಮರ್ಥವಾಗಿದೆ. ವಾದದಿಂದಲೂ ಅವರನ್ನು ಗೆಲ್ಲಬಹುದು, ಹಾಗೆಯೇ ಬೇರೆ ರೀತಿಯ ಹೋರಾಟಗಳಿಂದಲೂ ಅವರನ್ನು ಗೆಲ್ಲಬಹುದು ಅಂತ ಹೇಳಿ ನನಗೆ ಅನಿಸ್ತದೆ. ನನಗೆ ಎರಡನೇದು, ಈ ಭಯೋತ್ಪಾದಕರಿಂದ ಭಾರತದ ಪ್ರಜಾಪ್ರಭುತ್ವಕ್ಕೆ ಅಪಾಯವಿದೆ ಅಂತ ನನಗನ್ನಿಸ್ತಾ ಇದೆ. ಬಹಳ ಗಂಭೀರವಾಗಿ ನನಗನ್ನಿಸ್ತಾ ಇದೆ. ಈ ಭಯೋತ್ಪಾದಕರಲ್ಲಿ ಎರಡು ತರ ಕಾಣಿಸ್ತಾ ಇದ್ದಾರೆ. ಕೆಲವರು ಹೊರಗಡೆ ಭಯೋತ್ಪಾದಕರು ಒಳಗಡೆ ಬಂದು ಮಾಡ್ತಾ ಇದ್ದಾರೆ, ಕೆಲವರು ಒಳಗಡೆ ಭಯೋತ್ಪಾದಕರು ಒಳಗಡೆನೆ ಮಾಡ್ತಾ ಇದ್ದಾರೆ ಭಯೋತ್ಪಾದನೆಯನ್ನು. ಇದು ಬಹಳ ಅಪಾಯಕಾರಿಯಾದಂತಹ ವಿದ್ಯಮಾನ ನಮ್ಮ ದೇಶದಲ್ಲಿ ಇವತ್ತು ಕಾಣಿಸ್ತಾ ಇರುವಂತಹದ್ದು ಅಂತ ಹೇಳ್ಬಿಟ್ಟು. ಅದು ಮುಂಬೈಯ ಬಾಂಬ್ ಸ್ಫೋಟ ಇರಬಹುದು, ಸಾವಿರಾರು ನೂರಾರು ಜನರ ಪ್ರಾಣ ಹರಣಗೈದಂತಹ ಮುಂಬೈ ಬಾಂಬ್ ಸ್ಫೋಟ, ಅದರ ಬಹಳ ಮುಖ್ಯ ಬ್ರೈನ್ ಅವನು ದಾವೂದ್ ಇಬ್ರಾಹಿಂ ಅಂತ ಇವತ್ತು ಪಾಕಿಸ್ತಾನದಲ್ಲಿ ಕೂತಿದ್ದಾನೆ ಅಥವಾ ಎಲ್ಲೋ ಒಂದು ಕಡೆ ಇದ್ದಾನೆ, ನಮ್ಗೆ ಗೊತ್ತಿದೆ. ನಾವೆಲ್ಲರೂ ಪಾಕಿಸ್ತಾನದಲ್ಲಿ ಇದ್ದಾನೆ ಅಂತ ಹೇಳಿ ನಂಬಿದೀವಿ ಅವನನ್ನ. ನಮ್ಮೆಲ್ಲ ಭಾಷಣಕಾರರು, ಭಾಷಣಕೋರರು ಇದ್ದಾರಲ್ಲ, ಆಕಾಶವಾಣಿನಲ್ಲಿ, ಟಿವಿನಲ್ಲಿ, ವೇದಿಕೆಗಳಲ್ಲೆಲ್ಲ ಭಾಷಣಕೋರರು ಬಹಳ ಮಂದಿ ಇದ್ದಾರೆ. ನಾನು ಅಧಿಕಾರಕ್ಕೆ ಬಂದು ಎರಡು ತಿಂಗಳಲ್ಲಿ ಅವನನ್ನು ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಇದನ್ನು 25 ವರ್ಷದಿಂದ ಎಲ್ಲರೂ ಹೇಳಿದ್ದಾರೆ. ಮೊಹಮ್ಮೆ ಬ್ಲಾಸ್ಟ್ ಆದ ನಂತರ ಬಂದಂತಹ ಎಲ್ಲ ಅಧಿಕಾರಸ್ಥರು ಈ ಭಾಷಣವನ್ನು ಮಾಡಿದ್ದಾರೆ, ಚಪ್ಪಾಳೆಗಿಡಿಸಿದ್ದಾರೆ, ಮತಗಳನ್ನು ತಗೊಂಡಿದ್ದಾರೆ. ಇರ್ಲಿ, ಆ ಥರದ ಭಯೋತ್ಪಾದನೆಯ ಕೃತ್ಯಗಳು ಏನು ಭಾರತದಲ್ಲಿ ನಡೀತಾ ಇದೆಯಲ್ಲ, ಅದು ಈಗ ಬೇರೆ ಬೇರೆ ತರದ ಬಾಂಬ್ ಸ್ಫೋಟಗಳು ಭಾರತದಲ್ಲಿ ನಡೀತಾ ಇರುವಂತಹದ್ದು, ಪಾಕಿಸ್ತಾನದಿಂದ ನುಸುಳಿರುವಂತಹ ಉಗ್ರಗಾಮಿಗಳು, ಬಾಂಗ್ಲಾ ಮೂಲದಿಂದ ಬಂದಿರುವಂತಹ ಉಗ್ರಗಾಮಿಗಳು, ಭಾರತದಲ್ಲಿ ಹುಟ್ಟುಕೊಂಡಿರುವಂತಹ ಧರ್ಮಾಂಧ ಉಗ್ರಗಾಮಿಗಳು, ಸಂಜೋತ ಎಕ್ಸ್ಪ್ರೆಸ್ ಇರಬಹುದು ಅಥವಾ ಮಕ್ಕಾ ಮಸೀದಿ ಸ್ಫೋಟ ಇರಬಹುದು, ಬೇರೆ ಬೇರೆ ತನಿಖೆಗಳು ನಡೀತಾ ಇದೆ. NIAನವರು ತನಿಖೆ ಮಾಡ್ತಾ ಇದ್ದಾರೆ, CBIನವರು ತನಿಖೆ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ವಿಚಾರಗಳು ಹೊರಗೆ ಬರ್ತಾ ಇದೆ. ಇವರಿಂದಲೂ ಕೂಡ ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಇವರನ್ನು ಕೂಡ ಒಂದು ಮಟ್ಟಿಗೆ ನಾವು ಎದುರಿಸಬಹುದು. ಇವರನ್ನ ಮಟ್ಟ ಹಾಕ್ಲಿಕ್ಕೆ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತ ಹೇಳಿ ಏನಿಲ್ಲ. ಬಾಂಬೆ ಸ್ಫೋಟದಲ್ಲಿರುವಂತಹ ಸಾಕಷ್ಟು ಅಪರಾಧಿಗಳು ಇವತ್ತು ಜೈಲಿನಲ್ಲಿದ್ದಾರೆ, ಆರೋಪಿಗಳು, ಅವರ ಶಿಕ್ಷೆ ಕೂಡ ಆಗಿರೋದಿದೆ ಮತ್ತು ತನಿಖೆನೂ ಪ್ರಗತಿಯಲ್ಲಿದೆ. ಸಂಜೋತ ಎಕ್ಸ್ಪ್ರೆಸ್ ಇದ್ದು ಕೂಡ ಅದರಲ್ಲಿ ಬಹಳ ಮಂದಿ ಆರೋಪಿಗಳ ಮೇಲೆ ಚಾರ್ಜ್ ಶೀಟ್ ಆಯಿತು, ಕೆಲವರು ಕಾನೂನಿನ ಅನ್ವಯ ತಪ್ಪಿಸ್ಕೊಂಡಿದ್ದಾರೆ, ಕೆಲವರು ಆಡಳಿತದ ನೆರವಿನಿಂದ ತಪ್ಪಿಸ್ಕೊಂಡಿದ್ದಾರೆ. ಸೊ ಈ ಭಯೋತ್ಪಾದಕರನ್ನು ಕೂಡ ನಾವು ಎದುರಿಸಬಹುದು. ನಮ್ಮ ಪ್ರಜಾಪ್ರಭುತ್ವ ಅಷ್ಟು ಶಕ್ತವಾಗಿದೆ, ಪ್ರಬಲವಾಗಿದೆ ಅಂತ ನನಗನ್ನಿಸ್ತದೆ. ಈ ಮೂರನೇದು, ಕೋಮುವಾದಿಗಳಿಂದ ಒಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅಪಾಯ ಇದೆ. ಇದು ಬಹಳ ಡೇಂಜರಸ್ ಅಂತ ಅನಿಸ್ತಾ ಇದೆ ನನಗೆ. ಯಾಕಂದ್ರೆ ನಾನು ಬಹಳ ಇತ್ತೀಚೆಗಿನ ವರ್ಷಗಳಿಂದ ಇದನ್ನು ಹೇಗೆ ನಾವು ಪರಿಹರಿಸಬಹುದು, ಹೇಗೆ ಇದನ್ನ ಫೇಸ್ ಮಾಡೋದು, ಒಬ್ಬ ಭಾರತೀಯನಾಗಿ ನಾನು ಇದನ್ನ ಹೇಗೆ ಫೇಸ್ ಮಾಡುವಂತಹ ದಾರಿಯನ್ನು ಹುಡುಕಬಹುದು ಅಂತ ನಾನು ಆಲೋಚನೆ ಮಾಡಿದಾಗ ನನಗೆ ಅನಿಸಿದ್ದು, ಈ ಕೋಮುವಾದಿಗಳು ಒಂದೇ ಕಡೆ ಸಿಗ್ತಾ ಇಲ್ಲ ನಿಮಗೆ. ಮಾವೋವಾದಿಗಳಾದ್ರೆ ಒಂದೇ ಕಡೆ ಸಿಗ್ತಾರೆ. ನೀವು ಜಾರ್ಖಂಡ್ ಕಾಡಿಗೆ ಹೋದ್ರೆ, ಬಿಹಾರದಲ್ಲಿ ಕಾಡಿಗೆ ಹೋದ್ರೆ, ನೇಪಾಳ ಗಡಿಗೆ ಹೋದ್ರೆ ಎಲ್ಲರೂ ಒಂದ್ ಕಡೆ ಸಿಕ್ಕೊಂಡ್ಬಿಡ್ತಾರೆ. ಹಾಗೆ ಈ ಭಯೋತ್ಪಾದಕರಿದ್ದಾರಲ್ಲ, ಈಗೆಲ್ಲ ಗೌರಿ ಕೊಲೆ,
ಗೌರಿ ಅವರದ್ದು ವಿಚಾರಧಾರೆ ಏನಾದರೂ ಇರ್ಬೋದು, ನಾನು ಒಪ್ಪಬಹುದು ಬಿಡ್ಬೋದು, ಆದರೆ ಕೊಲೆ ಮಾಡಿರೋದು ತಪ್ಪು. ಅಲ್ಲೂ ಕೂಡ ಈಗ ಕೆಲವರನ್ನೆಲ್ಲ ಈಗ ಅರೆಸ್ಟ್ ಮಾಡ್ತಾ ಇದ್ದಾರೆ. ವಿಚಾರ ಪೊಲೀಸರು ಬಹಳ ಪ್ರಬಲವಾಗಿ ಕೆಲಸ ಮಾಡಿದೆ, ಇಂಥವರನ್ನು ಕೂಡ ಬಂಧಿಸಬಹುದು ಭಯೋತ್ಪಾದಕರನ್ನ. ಭಾರತದಲ್ಲಿ ಹಿಜ್ಬುಲ್ ಮುಜಾಹಿದೀನ್ ಅನ್ನುವಂತಹ ಒಂದು ಸಂಘಟನೆ, ಪಾಕಿಸ್ತಾನ ಬೆಂಬಲಿತ ಸಂಘಟನೆಯ ನೂರಾರು ಭಯೋತ್ಪಾದಕರನ್ನ ಈಗಾಗಲೇ ಸರ್ಕಾರ ಅರೆಸ್ಟ್ ಮಾಡಿದೆ, ಜೈಲಿನಲ್ಲಿದ್ದಾರೆ, ತನಿಖೆ ನಡೀತಾ ಇದೆ. ಕಸಬ್ ಅನ್ನ ಗಲ್ಲಿಗೆ ಕೂಡ ಏರಿಸಿದ್ದಾಗಿದೆ. ಈ ಕೋಮುವಾದಿಗಳದ್ದು ಸ್ವಲ್ಪ ಸಮಸ್ಯೆ ಏನು ಅಂತ ಹೇಳಿದ್ರೆ, ಇದು ಬಹಳ ವಿಚಿತ್ರ ಸಮಸ್ಯೆ. ಇದು ನಮ್ಮ ದೇಶ, ನಮ್ಮ ಪ್ರಜಾಪ್ರಭುತ್ವ ಎದುರಿಸ್ತಾ ಇರುವಂತಹ ಬಹಳ ವಿಚಿತ್ರ ಸಮಸ್ಯೆ ಇದು. ಇವರು ಒಂದೇ ಕಡೆ ಸಿಗೋದಿಲ್ಲ ನಮಗೆ. ಇವರನ್ನು ನಾವು ಹಗಲಿಗೆ ನೋಡಿದಾಗ ಅವರು ಕೋಮುವಾದಿಗಳ ತರ ಕಾಣಿಸೋದೇ ಇಲ್ಲ, ರಾತ್ರಿಗೆ ನೋಡಿದ್ರೆ ಅವರು ಕೆಲಸ ಶುರು ಮಾಡಿಬಿಡ್ತಾರೆ, ಅಥವಾ ಒಂದೊಂದು ಸಭೆಯಲ್ಲಿ ಒಂದೊಂದು ತರ ಮಾತಾಡ್ತಾರೆ. ಇವರು ಕೆಲವರು ರಾಜಕೀಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಕೋಮುವಾದಿಗಳು, ಆಮೇಲೆ ಇನ್ನು ಕೆಲವರು ಧರ್ಮಕ್ಷೇತ್ರದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಕೋಮುವಾದಿಗಳು, ಇನ್ನು ಕೆಲವರು ಸಾಮಾಜಿಕ ವಲಯದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವರನ್ನು ಗುರುತಿಸಿ ಇವರನ್ನು ಎದುರಿಸೋದು ಹೇಗೆ ಅನ್ನೋದು ಬಹಳ ದೊಡ್ಡ ಸಮಸ್ಯೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ಎದುರಿಸ್ತಾ ಇರುವಂತಹದ್ದು. ಇದು ನನಗೆ ಬಹಳ ಆತಂಕ ಹುಟ್ಟಿಸುವಂತಹ ಸಂಗತಿ ಅಂತ ಹೇಳಿ ನಾನು ಅನಿಸ್ತೇನೆ. ನನಗೆ ಬಹಳಷ್ಟು ಸಲ ನನಗೆ ತಮಾಷೆ ಅನಿಸ್ತದೆ, ಧರ್ಮಗುರುಗಳು ಭಾಷಣ ಮಾಡ್ತಾರೆ ನಮ್ಮ ದೇಶದಲ್ಲಿ, ಏನು ನಮ್ಮ ಧರ್ಮಕ್ಕೆ ಒಂದು 10 ಎಕರೆ ಜಾಗ ಕೊಡಿ. ಮಠಾಧೀಶರು ಭಾಷಣ ಮಾಡ್ತಾರೆ, ನಮ್ಮ ಜಾತಿಯವರಿಗೆ 5 ಎಕರೆ ಜಾಗ ಕೊಡಿ, ನಮ್ಮ ಜಾತಿಯವರಿಗೆ 10 MLA ಟಿಕೆಟ್ ಕೊಡಿ, ನಮ್ಮ ಜಾತಿಯವರಿಗೆ ಅದು ಕೊಡಿ ಇದು ಕೊಡಿ, ನಮ್ಮ ಮಠಕ್ಕೆ ಇಷ್ಟು ಕೋಟಿ ಕೊಡಿ, ನಮ್ಮ ಧರ್ಮಕ್ಕೆ ಇಷ್ಟು ಕೊಡಿ. ನನಗೆ ಆಶ್ಚರ್ಯ ಅನಿಸೋದು, ಭಾರತದ ಪರಂಪರೆ ಇದೆಯಲ್ಲ, ಭಾರತದ ಪರಂಪರೆ ಬಹಳ ವಿಶಾಲವಾದಂತಹ ಪರಂಪರೆ ಅದು. ಚಕ್ರವರ್ತಿಯವರು ಒಪ್ಕೋತಾರೆ ನನ್ನ ಈ ವಿಷಯದಲ್ಲಿ, ನನ್ನ ಜೊತೆ ಅವ್ರ ಜೊತೆ ಸಹಮತ ಇದೆ ನನಗೆ ಭಾರತದ ಪರಂಪರೆಯ ಬಗ್ಗೆ. ಇಲ್ಲಿ ಧರ್ಮಗುರುಗಳು ಮತ್ತು ಮಠಾಧೀಶರು ಅಥವಾ ಈ ಧರ್ಮವನ್ನು ರಕ್ಷಣೆ ಮಾಡುವವರು ಯಾರಿದ್ದಾರೆ? ಹಿಂದಿನ ಕಾಲದಲ್ಲಿ ನಾವು ಋಷಿಮುನಿಗಳನ್ನು ನೋಡ್ತಾ ಇದ್ವಿ. ನಾವು ಋಷಿಮುನಿಗಳು ಏನ್ ಮಾಡ್ತಾ ಇದ್ರು, ಒಂದು ಕಾಡಿನಲ್ಲಿ ಹೋಗಿ ಒಂದು ಪರ್ಣಕುಟೀರವನ್ನ ಕಟ್ಕೊಂಡು ತಪಸ್ಸಿನಲ್ಲಿ ಧ್ಯಾನದಲ್ಲಿ ನಿರತರಾಗ್ತಾ ಇದ್ರು, ಅಥವಾ ಹಿಮಾಲಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇದ್ರು, ಮಾನವ ಕುಲದ ಒಳಿತಿಗಾಗಿ ಅವರು ಮಾಡ್ತಾ ಇದ್ರು ಅವರು. ಆದ್ರೆ ಇವತ್ತು ತಮಾಷೆ ಏನಾಗಿದೆ ಅಂತ ಹೇಳಿದ್ರೆ, ಧರ್ಮಗುರುಗಳು ಮಠಾಧೀಶರು ಅವರು ಇವರು ಎಲ್ಲ ರಾಜಕೀಯ ಶುರು ಮಾಡಿದ್ದಾರೆ. ಅವರು ಅವರವರ ಜಾತಿಯ ಪರವಾಗಿ ಮಾತಾಡೋದು, ಅವರವರ ಒಳಜಾತಿಯ ಪರವಾಗಿ ಮಾತಾಡೋದು, ಅವರವರ ಧರ್ಮದ ಪರವಾಗಿ ಮಾತಾಡೋದು, ಇದನ್ನು ಶುರು ಮಾಡಿದ್ದಾರೆ. ಅದೇ ರಾಜಕಾರಣಿಗಳು ಏನ್ ಮಾಡಬೇಕಾಗಿತ್ತು, ಅವರು ನಮ್ಮೂರಲ್ಲಿ ಚರಂಡಿ ಸರಿ ಇಲ್ಲ, ನಮ್ಮೂರಲ್ಲಿ ಆಸ್ಪತ್ರೆ ಸರಿ ಇಲ್ಲ, ನಮ್ಮೂರಲ್ಲಿ ರಸ್ತೆ ಸರಿ ಇಲ್ಲ, ಬೀದಿ ದೀಪ ಸರಿ ಇಲ್ಲ, ಸರಿಯಾದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗ್ತಾ ಇಲ್ಲ, ಆಮೇಲೆ ದಿನನಿತ್ಯ ಜೀವನ ನಡೆಸಲಿಕ್ಕೆ ಆಗದಂತಹ ದುರ್ಬಲ ಪರಿಸ್ಥಿತಿ ಜನರಿಗಿದೆ, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗಿದೆ, ಕರೆಂಟ್ ಬಿಲ್ಲು ಗ್ಯಾಸ್ ಬಿಲ್ ಜಾಸ್ತಿ ಆಗಿದೆ, ಎಲ್ಲಾನು ಜಾಸ್ತಿ ಆಗಿದೆ, ಅದನ್ನು ಕಡಿಮೆ ಮಾಡಬೇಕು ಅಂತ ಅವ್ರು ಮಾತಾಡಬೇಕಲ್ಲ, ಅವ್ರು ಅದನ್ನು ಮಾತಾಡ್ತಾ ಇಲ್ಲ ರಾಜಕಾರಣಿಗಳು. ನಮ್ಮ ರಾಜಕಾರಣಿಗಳು ಇವತ್ತು ಧರ್ಮ ರಕ್ಷಣೆಗೆ ಹೊರಟಿದ್ದಾರೆ. ಯಾರು ಧರ್ಮವನ್ನು ರಕ್ಷಣೆ ಮಾಡಬೇಕಾಗಿತ್ತು, ಈ ಜಗತ್ತಿನಲ್ಲಿ ಸತ್ತ ನಂತರ ಏನಾಗ್ತೀವಿ ನಾವು ಮನುಷ್ಯ, ಮನುಷ್ಯನ ಚೇತನವನ್ನ ಪುನೀತಗೊಳಿಸುವುದು ಹೇಗೆ, ಪವಿತ್ರಗೊಳಿಸುವುದು ಹೇಗೆ, ಮನುಷ್ಯನನ್ನ ಮನುಷ್ಯನನ್ನಾಗಿ ಮಾಡುವುದು ಹೇಗೆ ಅಂತ ಹೇಳಿಕೊಡಬೇಕಾದಂತಹ ಧರ್ಮಗುರುಗಳು ಮಠಾಧೀಶರು ಅವರವರ ಜಾತಿ ಪರವಾಗಿ ಒಳಜಾತಿ ಪರವಾಗಿ ರಾಜಕೀಯ ಮಾತಾಡ್ತಾ ಇದ್ದಾರೆ. ಯಾರು ಜನರ ಭೌತಿಕ ಅವಶ್ಯತೆಗಳನ್ನ, ಜನರಿಗೆ ಬೇಕಾದಂತಹ ದಿನನಿತ್ಯದ ಅವಶ್ಯತೆಗಳ ಬಗ್ಗೆ ಮಾತಾಡಬೇಕು, ಅವರು ಧರ್ಮ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಉಲ್ಟಾಗಿದೆ ಇದು. ಹೀಗಾಗಿ ಈ ಕೋಮುವಾದದ ವಿಚಾರ ಬಂದಾಗ ಇವರೆಲ್ಲ ಯಾವ್ಯಾವ ವಲಯದಲ್ಲಿ ಸಿಕ್ಕೊಂಡ್ಬಿದ್ದಿದ್ದಾರೆ ಅನ್ನೋದನ್ನ ನಮಗೆ ಗುರುತಿಸೋದು ಕಷ್ಟ ಆಗ್ತಾ ಇದೆ. ಹೇಳಿದ್ರಲ್ಲ ನನ್ನ ಚಿಕ್ಕರಂಗೇಗೌಡರು ಹೇಳಿದ್ರೆ ಅದನ್ನ, ಯಾರು ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ಏನ್ ಮಾಡಬೇಕು, MLA ಆಗ್ಬೇಕಾದ್ರೆ ಏನ್ ಮಾಡಬೇಕು. ಬಹಳ ಸುಲಭವಾದಂತಹ ದಾರಿಗಳಿದೆ ಇವತ್ತು. ಧರ್ಮವನ್ನ ವಿಭಜಿಸಬೇಕು, ಧರ್ಮದ ನಡುವೆ ಜಗಳ ಹುಟ್ಟಾಕ್ಬೇಕು, ಜಾತಿಯನ್ನ ವಿಭಜಿಸಬೇಕು, ಜಾತಿಗಳ ನಡುವೆ ಜಗಳ ಹುಟ್ಟಾಕ್ಬೇಕು, ಹಾಗಿದ್ರೆ ನಾವು ಇಲೆಕ್ಟ್ ಆಗ್ಲಿಕ್ಕೆ ಆಗುತ್ತೆ, ಚುನಾವಣೆ ಗೆಲ್ಲಿಕ್ಕೆ ಆಗುತ್ತೆ ಅನ್ನುವಂಥದ್ದು. ರಾಷ್ಟ್ರೀಯತೆಯ ಬಗ್ಗೆ ಮಾತಾಡಿದ್ರು ಯಾರು, ನಮ್ಮ ಚಕ್ರವರ್ತಿಯವರು. ಬಹಳ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಅಬ್ಸರ್ವೇಷನ್ ನನಗೆ ಡಾಕ್ಟರ್ MN ರಾಯ್ ಅವರು, ಈ ದೇಶ ಕಂಡಂತಹ ಈ ಅಂತಾರಾಷ್ಟ್ರೀಯ ಕಮ್ಯುನಿಸಂ ಮೂವ್ಮೆಂಟ್ನಲ್ಲಿ ಬಹಳ ಅತ್ಯುನ್ನತ ಮಟ್ಟವನ್ನು ಮುಟ್ಟಿ ಆಮೇಲೆ ಲೆನಿನ್ಗೆ ಸರಿಸಮಾನವಾದ ಕಮ್ಯುನಿಸ್ಟ್ ನಾಯಕರಾಗಿ ಬೆಳೆದು ಆಮೇಲೆ ಭಾರತಕ್ಕೆ ಬಂದು ಭಾರತದಲ್ಲಿ ನವಮಾನವತಾವಾದ ನಿಯೋ ಹ್ಯೂಮನಿಸಂ ಅನ್ನುವಂತಹ ಒಂದು ತತ್ವವನ್ನು ಪ್ರಚಾರ ಮಾಡಿದ MN ರಾಯ್ ಅವರು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅವರು ಒಂದು ದೇಶದ ರಾಷ್ಟ್ರೀಯತೆ, ಒಂದು ದೇಶದ ದೇಶ ಪ್ರೇಮ, ನಾವು ಅದನ್ನು ಯಾವುದೋ ಒಂದು ಭೂಪಟದಲ್ಲಿ ಒಂದು ಗೆರೆ ಹಾಕಿ ಗುರುತಿಸೋದಲ್ಲ, ಅಥವಾ ಒಂದು ಗಡಿಯನ್ನು ಹಾಕಿಬಿಟ್ಟು ಗುರುತಿಸೋದಲ್ಲ. ಒಂದು ದೇಶದ ದೇಶ ಪ್ರೇಮಿ ಯಾರು ಅಂತ ಹೇಳಿದ್ರೆ, ಈ ದೇಶದ ಗಾಳಿಯಲ್ಲಿ ಕೋಮು ವಿಷಬೀಜ ಬಿತ್ತುವ ಒಂದು ದೇಶ ಪ್ರೇಮಿ ಅಲ್ಲ,
ಈ ದೇಶದ ಆಹಾರ ಪದಾರ್ಥಗಳಲ್ಲಿ ಕಲಬೆರಕೆ ಮಾಡುವವನು ದೇಶ ಪ್ರೇಮಿಯಲ್ಲ. ಈ ದೇಶದಲ್ಲಿ ಜಾತಿ ಧರ್ಮಗಳ ನಡುವೆ ಜಗಳ ಹಚ್ಚುವವನು ದೇಶ ಪ್ರೇಮಿಯಲ್ಲ. ಆರ್ಥಿಕ ಅಪರಾಧಗಳನ್ನು ಮಾಡುವವನು ದೇಶ ಪ್ರೇಮಿಯಲ್ಲ. ದೇಶ ಪ್ರೇಮಿಯಾದವನು ಇದನ್ನ ಮಾಡುವವನು ದೇಶ ದ್ರೋಹಿಯಾಗ್ತಾನೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಒಂದು ಭೂಪಟವನ್ನು ನಾವು ಇಟ್ಕೊಂಡ್ಬಿಟ್ಟು ಇದನ್ನು ನಾವು ಪ್ರೀತಿಸ್ತೀವಿ ಅಂತ ಹೇಳಿದ ತಕ್ಷಣ ಅದು ದೇಶ ಪ್ರೇಮ ಆಗೋದಿಲ್ಲ. ನನ್ನ ನೆರೆಮನೆಯಲ್ಲಿ ಒಬ್ಬ ಭಾರತೀಯ ಇದ್ದಾನೆ, ಅವನು ಯಾವುದೋ ಜಾತಿಯವನಿರ್ಬೋದು, ಯಾವುದೋ ಧರ್ಮದವನಿರ್ಬೋದು, ಅವನನ್ನು ನಾನು ಪ್ರೀತಿಸ್ಲಿಕ್ಕಾಗಲಿಲ್ಲ ಅಂತ ಹೇಳಿ ಆದರೆ ಅವನು ಯಾವ ದೇಶವನ್ನು ಪ್ರೀತಿಸ್ಲಿಕ್ಕೆ ಸಾಧ್ಯ ಇದೆ? ಇವತ್ತು ಹಿಂದೂ ಮುಸ್ಲಿಮರ ನಡುವೆ, ಹಿಂದೂ ಕ್ರಿಶ್ಚಿಯನ್ರ ನಡುವೆ, ಹಿಂದೂ ಸಿಖ್ಖರ ನಡುವೆ, ಯಾರ್ಯಾರ ನಡುವೆ ಎಲ್ಲ ಗದ್ದಲಗಳು ನಡೀತಾ ಇದೆಯಲ್ಲ, ಇದು ಬಹಳ ಈ ಕೋಮುವಾದದ ವಿಷ ಬೀಜ ಎಲ್ಲರ ಧಮನಿಗಳಲ್ಲಿ, ರಕ್ತ ಧಮನಿಗಳಲ್ಲಿ ಹರಿತಾ ಇದೆ. ಅಂತಹ ಒಂದು ವ್ಯವಸ್ಥೆಯನ್ನು ನಾವು ಇವತ್ತು ಕ್ರಿಯೇಟ್ ಮಾಡಿದ್ದೀವಿ. ದೊಡ್ಡ ಚರ್ಚೆ ನಡೀತಾ ಇದೆ ಇವತ್ತು ಲಿಂಚಿಂಗ್ ಬಗ್ಗೆ, ಗುಂಪು ಕೂಡಿ ಹಲ್ಲೆ ನಡೆಸೋದು, ಒಬ್ಬನ ಕುಂದು ಹಾಕೋದು. ಎಂಥ ವಿಚಿತ್ರ ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಇದು ಇತ್ತೀಚೆಗಿನ ವಿದ್ಯಮಾನ. ಇದು 2010-14 ಬಹಳ ಜಾಸ್ತಿಯಾಗಿ ನಮಗೆ ಕಾಣಿಸ್ತಾ ಇದೆ. ನಾನು NHRC ಅವರದ್ದು ಅಲ್ಲ, ಇಂಡಿಯನ್ ಕ್ರೈಮ್ ಬ್ಯೂರೋದ್ದು ಅಂಕಿಅಂಶಗಳನ್ನು ಸುಮ್ಮನೆ ಮೊನ್ನೆ ಒಂದ್ಸಲ ಪರಿಶೀಲಿಸ್ತಾ ಇದ್ದೆ, ನನಗೆ ಆಶ್ಚರ್ಯ ಆಗ್ಬಿಡ್ತು. ನನಗೆ 2006-2016 ಈ ದೇಶದಲ್ಲಿ ದಲಿತರ ವಿರುದ್ಧದ ಕ್ರೈಮ್ ರೇಟ್ 25% ಜಾಸ್ತಿಯಾಗಿದೆ ಅಂತ ಹೇಳ್ತಾ ಇದೆ ಅಂಕಿಅಂಶ. 25% ಜಾಸ್ತಿ ಆಗಿದೆ ದಲಿತರ ವಿರುದ್ಧ ದೌರ್ಜನ್ಯ. ಅದರಲ್ಲಿಯೂ ಕೂಡ ಪೆಂಡಿಂಗ್ ಕೇಸಸ್ ಇದೆಯಲ್ಲ, ಆಲ್ಮೋಸ್ಟ್ 99% ಜಾಸ್ತಿ ಆಗಿದೆ ಈ 10 ವರ್ಷಗಳಲ್ಲಿ. ಕೋರ್ಟ್ಗೆ ಕೇಸ್ ಹೋಗುತ್ತೆ, ತನಿಖೆ ಆಗೋದಿಲ್ಲ, ಹಾಗೆ ವಿಚಾರಣೆ ಆಗಿದೆ ಉಳಿತದೆ. ಹಾಗೂ ದಲಿತರ ವಿರುದ್ಧದ ದೌರ್ಜನ್ಯದ ಕೇಸ್ಗಳಲ್ಲಿ ತನಿಖೆ ನಡೆಸಿದ ನಂತರ 26% ಮಾತ್ರ ಶಿಕ್ಷೆಯಾಗಿದೆ ಅಂತೇಳಿ ಹೇಳ್ತಾ ಇದೆ ಅಂಕಿಅಂಶ. 2006-16 ದಲಿತರು SC ಮತ್ತು ST ಮೇಲೆ  5.04 lakh, 5,04,000 ದೌರ್ಜನ್ಯದ ಪ್ರಕರಣಗಳು ವರದಿಯಾಗಿವೆ. ಅದರಲ್ಲಿ ಕೇವಲ 5,347 ಕೇಸ್ಗಳು ಮಾತ್ರ ಅದು ಸುಳ್ಳು ಕೇಸ್ ಅಂತ ಪತ್ತೆಯಾಗಿದೆ, ತನಿಖೆಯಿಂದ ಗೊತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ವಿಷಯವನ್ನು, ಈ ವಿಷಯವನ್ನು ಎತ್ಕೊಳ್ತು SC ST ದೌರ್ಜನ್ಯದ ಕೇಸ್ನಲ್ಲಿ. ನಿಮಗೆ ನೆನಪಿರಬಹುದು ಎಷ್ಟು ಸ್ಪಷ್ಟವಾಗಿ ಅದರ ವಿರುದ್ಧ ಬಂದ್ ನಡೆಯಿತು ಉತ್ತರದ ಭಾರತದಲ್ಲಿ ಆ ತೀರ್ಪಿನ ವಿರುದ್ಧ. ಆದರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಇಲ್ಲೆಲ್ಲ ಈ ದಲಿತರ ಕೇಸ್ಗಳು, ದಲಿತರ ದೌರ್ಜನ್ಯದ ಏನು ಕಾಯಿದೆ ಇದೆ ಅದು ದುರ್ಬಳಕೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ ಅಂತೇಳಿ ಏನು ಹೇಳಿದ್ರಲ್ಲ ಅವರು. ಈ ಅಂಕಿಅಂಶಗಳನ್ನು ನೋಡಿದಾಗ ನಮಗೆ ಕೇವಲ 5,00,000 ಕೇಸ್ಗಳಲ್ಲಿ 5,347 ಕೇಸ್ಗಳು ಮಾತ್ರ ಸುಳ್ಳು ಮಾಹಿತಿ, ಸುಳ್ಳು ಕೇಸ್ಗಳು ಅನ್ನೋದನ್ನ ಈ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅದು ಬಹಳ NCRB ಬಹಳ ಸ್ಪಷ್ಟವಾಗಿ ಮೆನ್ಷನ್ ಮಾಡ್ತಾರೆ. ಅದೇ ರೀತಿ ಹೇಟ್ ಕ್ರೈಮ್ಸ್ ನಡೀತಾ ಇದೆ ಇವತ್ತು. ಕೋಮುವಾದದ ಒಂದು ದೊಡ್ಡ ಅಪಾಯ ಇವತ್ತು ಏನು ಅಂತ ಹೇಳಿದ್ರೆ ದೇಶದಲ್ಲಿ ನಡೀತಾ ಇರುವಂತಹ ಹೇಟ್ ಕ್ರೈಮ್ಸ್. ಆಮ್ನೆಸ್ಟಿ ಇಂಡಿಯಾ ಇಂಟರ್ನ್ಯಾಷನಲ್ ಅವರ ಅಂಕಿಅಂಶವನ್ನು ನಾನು ಗಮನಿಸಿದಾಗ 2018 ಮೊದಲ 6 101 ದಾಖಲಾಗಿವೆ ಹೇಟ್ ಕ್ರೈಮ್ಸ್. ದ್ವೇಷ ಮಾಡೋದು, ಮನುಷ್ಯನನ್ನ ವಿನಾಕಾರಣ ದ್ವೇಷ ಮಾಡೋದು, ಹಲ್ಲೆ ಮಾಡೋದು, ಕೊಲೆ ಮಾಡೋದು, ಅದಕ್ಕೆ ಕಾರಣವೇ ಇಲ್ಲ ಯಾವುದೋ ಒಂದು. ಮೊನ್ನೆ ಬೀದರ್ನಲ್ಲಿ ನಡೀತು, ಅವನು ಯಾವನೋ ಪಾಪ ಬಡಪಾಯಿ ಮಕ್ಕಳನ್ನು ಹಳ್ಳಿಗಳನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ಬಂದವನು, ಚಾಕ್ಲೇಟ್ ಒಂದಿಷ್ಟು ಜೇಬಲ್ಲಿ ತುಂಬಿಕೊಂಡಿದ್ದ, ಅಲ್ಲಿ ಮಕ್ಕಳು ಸಿಕ್ಕಿದ್ರು ಅಂತ ಹೇಳ್ಬಿಟ್ಟು ಚಾಕ್ಲೇಟ್ ಕೊಟ್ಬಿಟ್ಟ. ಅವನು ಮಕ್ಕಳು ಕಾಣಿಸಿದ್ದಾರೆ ಅಂತ ಚಾಕ್ಲೇಟ್ ಎಸೆದ ಅವನು ಕಾರ್ನಲ್ಲಿ, ಊರಿನವರೆಲ್ಲ ಸೇರಿದ್ದು ಅವನು ಮಕ್ಕಳ ಕಳ್ಳ ಅಂತ ಹೇಳ್ಬಿಟ್ಟು ಅವನು ಹೊಡೆದುಕೊಂಡು ಹಲ್ಲೆ ಮಾಡಿ. ಅದು ಎಂಥ ವಿಚಿತ್ರ ಅಂತೇಳಿ ಹೇಳಿದ್ರೆ ಬಹಳಷ್ಟು ಕೇಸ್ಗಳು ಇವತ್ತು ನಡೀತಾ ಇದೆ. 2017 ಈ ತರದ ಹೇಟ್ ಕ್ರೈಮ್ಸ್ಗಳಿಗೆ 185 ಈ ತರದ ಹೇಟ್ ಕ್ರೈಮ್ಗಳು. ಹೇಟ್ ಕ್ರೈಮ್ಗಳಂದ್ರೆ ಅದಕ್ಕೆ ಕಾರಣನೇ ಇಲ್ಲ, ಇವನಿಂತ ಧರ್ಮದವನು ಅಂತ ಹೊಡೆಯೋದು, ಇವನಿಂತ ಜಾತಿಯವನು ಅಂತೇಳಿ ಹೊಡೆಯೋದು. ಅದರಲ್ಲಿ 146 ಸತ್ತಿದ್ದಾರೆ ಅನ್ನುವಂತಹದ್ದು ಈ ಪ್ರಕರಣಗಳು ವರದಿ ಆಗ್ತಾ ಇದೆ. ಇದು ನನಗೆ ಅನಿಸ್ತಾ ಇರೋದು ಪ್ರಜಾಪ್ರಭುತ್ವ ನಾವು ಎದುರಿಸ್ತಾ ಇರುವಂತ ಬಹಳ ದೊಡ್ಡ ಸವಾಲು ಇವತ್ತು ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಪ್ರಜಾಪ್ರಭುತ್ವಕ್ಕೆ ಗಡಿಯ ಆಚೆಯಿಂದಲೂ ಕೂಡ ಬೆದರಿಕೆ ಇದೆ, ಇಲ್ಲ ಅಂತ ಹೇಳಿ ಅಲ್ಲ. ನಾವು ಇವತ್ತು ನೋಡಿ ಪಾಕಿಸ್ತಾನದ ಗಡಿನಲ್ಲಿ ಇರೋದು 776 km ಗಡಿ. ನಾವು ದೇಶ ಪ್ರೇಮದ ಬಗ್ಗೆ ಮಾತಾಡ್ತೀವಿ, ನಾವು ಯಾವ ಪರಿಸ್ಥಿತಿಯಲ್ಲಿ ಇದೆ ಅವತ್ತು ಅಲ್ಲಿ ಜಮ್ಮು ಕಾಶ್ಮೀರದ ಗಡಿನಲ್ಲಿ ಇರುವಂತಹ ಪರಿಸ್ಥಿತಿ, ನಮ್ಮ ಸೈನಿಕರನ್ನು ನಾವು ಎಷ್ಟು ಬಲಿ ಕೊಡ್ತಾ ಇದ್ದೀವಿ. ಇವತ್ತು ಭಾಷಣಗಳನ್ನು 100 ಮಾಡ್ತೀವಿ, ನಾವು ದೇಶ ಪ್ರೇಮದ ಬಗ್ಗೆ ಭಾಷಣ ಮಾಡ್ತೀವಿ. ಸರಿಯಾದ ಒಂದು ಆಡಳಿತ ವ್ಯವಸ್ಥೆಯನ್ನು ತರಲಿಕ್ಕೆ ನಮಗೆ ಸಾಧ್ಯ ಆಗುತ್ತಾ ಇಲ್ಲ. ಯಾಕೆ ನಾವು ಇಂಥ ಸಮಸ್ಯೆಗಳನ್ನು ಎದುರಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? 2016 ಜಮ್ಮು ಕಾಶ್ಮೀರ ಗಡಿನಲ್ಲಿ 16 ಸೈನಿಕರು ಹುತಾತ್ಮರಾದರು. 2017 21 ಭಾರತೀಯ ಸೈನಿಕರು ಹುತಾತ್ಮರಾದರು.
2018 ಇನ್ನೂ ಆಗಸ್ಟ್ ಬಂದಿಲ್ಲ, ಹುತಾತ್ಮರಾದ ಸೈನಿಕರ ಸಂಖ್ಯೆ 38 ದಾಟಿದೆ. ನಮ್ಮ ಆಡಳಿತ ಫೇಲ್ ಆಗಿದೆ ಅನ್ನುವಂತಹದ್ದು, ನಮ್ಮ ಆಡಳಿತ ಫೇಲ್ ಆಗಿದೆ ಅನ್ನುವಂತಹದ್ದನ್ನ ಇದು ತೋರಿಸ್ತಾ ಇದೆ. ನಾವು ಬರೇ ಭಾಷಣವನ್ನು ಮಾಡ್ತಾ ಇದ್ದೀವಿ, ಪ್ರಜಾಪ್ರಭುತ್ವದ ನಿಯಮಗಳ ಪ್ರಕಾರ ನಾವು ಆಡಳಿತವನ್ನು ಮಾಡ್ತಾ ಇಲ್ಲ ಅಂತ ಹೇಳಿಬಿಟ್ಟು. ನ್ಯಾಯ ಪರಿಪಾಲನೆ ಅನ್ನೋದಿದೆಯಲ್ಲ, ಇದರಲ್ಲಿ ಯಾವುದೇ ತಾರತಮ್ಯವನ್ನು ಮಾಡದೆ ನಾವು ಪರಿಪಾಲಿಸುವಂತಹ ಒಂದು ವ್ಯವಸ್ಥೆಯನ್ನು ತರಲಿಲ್ಲ ಅಂತ ಹೇಳಿ ಆದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಇರುವಂತಹ ಅಪಾಯಗಳನ್ನು ನಾವು ಎದುರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲಿ ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು ಅನ್ನೋ ಅದು ಅದಲ್ಲ ಮುಖ್ಯ. ಒಬ್ಬ ಮನುಷ್ಯನಾದವನು, ಅವನ ವಿರುದ್ಧ ಅನ್ಯಾಯ ನಡೀತದ, ಆ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು. ಒಬ್ಬ ಶಾಸಕ ಭಾಷಣ ಮಾಡ್ತಾನೆ, ನನ್ನ ಸಭೆಯಲ್ಲಿ ಜನಪ್ರತಿನಿಧಿ ಅವನು, ಕರ್ನಾಟಕ ವಿಧಾನಸಭೆಯ ಒಬ್ಬ ಶಾಸಕರು ಭಾಷಣ ಮಾಡ್ತಾರೆ, ನನ್ನ ಸಭೆಯಲ್ಲಿ ಗಡ್ಡ ಬಿಟ್ಟವರು ಟೊಪ್ಪಿ ಇಟ್ಕೊಂಡವ್ರು ಬರಬೇಡ್ರಿ ಅಂತ. ಏನಿದು, ಇದನ್ನ ಹೇಟ್ ಸ್ಪೀಚ್ ಅಂತ ಹೇಳ್ತೀರಾ, ಲವ್ ಸ್ಪೀಚ್ ಅಂತ ಹೇಳ್ತೀರಾ, ಏನಿದು? ಇನ್ನೊಬ್ಬ ಸಂಸದ ಭಾಷಣ ಮಾಡ್ತಾನೆ, ಈ ದೇಶದ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಾವು ಅಧಿಕಾರಕ್ಕೆ ಬಂದಿರೋದು ಅಂತ ಹೇಳ್ಬಿಟ್ಟು. ಏನಿದ್ರೆ ಅರ್ಥ? ನಾನು ಹೇಳಿದ್ನಲ್ಲ, ಕೋಮುವಾದಿಗಳು ರಾಜಕೀಯದಲ್ಲಿ ಸೇರ್ಕೊಂಡಿದ್ದಾರೆ, ಧರ್ಮ ಕ್ಷೇತ್ರಗಳಲ್ಲಿ ಸೇರ್ಕೊಂಡಿದ್ದಾರೆ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಸೇರ್ಕೊಂಡಿದ್ದಾರೆ, ಬೇರೆ ಬೇರೆ ರೂಪವನ್ನು ಧರಿಸಿ ನಮ್ಮ ಮುಂದೆ ಬರ್ತಾ ಇದ್ದಾರಲ್ಲ, ಇವರು ಈ ಪ್ರಜಾಪ್ರಭುತ್ವಕ್ಕೆ ಒಡ್ಡಿರುವಂತಹ ಅಪಾಯ ಇದೆಯಲ್ಲ, ಈ ಅಪಾಯ ಬಹಳ ದೊಡ್ಡ ಅಪಾಯ. ಇದನ್ನ ಎದುರಿಸೋದಕ್ಕೆ ನಾವು ಇವತ್ತು, ಅದು ಮಾವೋವಾದಿಗಳ ಅಪಾಯವನ್ನು ಬಹಳ ಸುಲಭವಾಗಿ ಎದುರಿಸಬಹುದು, ಭಯೋತ್ಪಾದಕರನ್ನ ಹೆಚ್ಚಿರ್ಲಿಕ್ಕಿಲ್ಲ. ಎಷ್ಟಿರ್ಬೋದು ಸರ್ ಭಯೋತ್ಪಾದಕರು ಈ ದೇಶದಲ್ಲಿ? ಬೇರೆ ಬೇರೆ ಕಡೆಯಿಂದ ನುಸುಳಿ ಬಂದಿರೋರು, ಬಾಂಗ್ಲಾದಿಂದ, ಪಾಕಿಸ್ತಾನದಿಂದ, ನೇಪಾಳದಿಂದ, ಎಲ್ಲಿಂದಾದ್ರೂ ಬಂದಿರಲಿ, ಎಷ್ಟಿರ್ಬೋದು? 1,000 ಜನನೋ, 2,000 ಜನನೋ, 3,000 ಜನ, 10,000 ಜನ ಅಂತ ಇಟ್ಕೊಳ್ಳಿ. ನಮ್ಮ ದೇಶ ಬಹಳ ಸುಭದ್ರವಾಗಿದೆ, ನಮ್ಮ ಆಡಳಿತ ವ್ಯವಸ್ಥೆ, ನಮ್ಮ ಪೊಲೀಸರು, ನಮ್ಮ ಮಿಲಿಟರಿ ಎಲ್ಲ ಬಹಳ ಅದ್ಭುತವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ. ಇವರನ್ನ ಪತ್ತೆ ಹಚ್ಚೋದು ದೊಡ್ಡ ಕಷ್ಟ ಏನಲ್ಲ, ಬೇಕಾದಷ್ಟು ಮಂದಿನ ಪತ್ತೆ ಹಚ್ಚಿದ್ದೀವಿ ನಾವು. ಮೊನ್ನೆ ಕೂಡ ಕೆಲವರು ಸಿಕ್ಕಿದ್ರು, ಹಿಜ್ಬುಲ್ ಮುಜಾಹಿದ್ದೀನ್ ಅವರು, ಬಾಂಗ್ಲಾದೇಶದ ಉಗ್ರಗಾಮಿಗಳನ್ನ ಪತ್ತೆ ಹಚ್ಚಿದ್ದೀವಿ. ಆದರೆ ಈ ಕೋಮುವಾದಿಗಳು ಮನುಷ್ಯನ ಕಲುಷಿತಗೊಳಿಸಿಕೊಂಡು ಬಿಟ್ಟು, ಹೃದಯದಲ್ಲಿ ಕೋಮಿನ ವಿಷವನ್ನ ಅಂಟಿಸಿಕೊಂಡ್ಬಿಟ್ಟು, ರಾಜಕೀಯದಲ್ಲಿ, ಧರ್ಮ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ನುಸುಳಿದ್ದಾರಲ್ಲ, ಸಂದರ್ಭ ಬಂದಾಗ ಬೇಕಾದ ಭಾಷಣಗಳನ್ನ ಮಾಡಿ ಕೋಮುವಾದವನ್ನು ಹೆಚ್ಚಿಸ್ತಾರಲ್ಲ, ಇವರನ್ನ ಕಂಟ್ರೋಲ್ ಮಾಡೋದು ಹೇಗೆ, ನಿಯಂತ್ರಿಸೋದು ಹೇಗೆ, ಈ ದೇಶದ ಪ್ರಜಾಪ್ರಭುತ್ವವನ್ನ ಇವರಿಂದ ರಕ್ಷಿಸೋದು ಹೇಗೆ ಅನ್ನುವುದು ಇವತ್ತು ಸ್ವತಂತ್ರ ಭಾರತದ ಮುಂದಿರುವ ಬಹುದೊಡ್ಡ ಸವಾಲು ಅಂತ ನಾನು ಅನ್ಕೊಂಡಿದ್ದೀನಿ. ಈ ವಿಚಾರ ವಿಮರ್ಶೆಯಲ್ಲಿ ಅದಕ್ಕೆ ಉತ್ತರ ಸಿಕ್ಕಿದ್ರೆ ಬಹಳ ಸಂತೋಷ. ನಾವು ಈ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಂತಹ SSFನ ಎಲ್ಲ ಗೆಳೆಯರಿಗೂ ಕೂಡ ನಾನು ವಂದನೆಗಳನ್ನು ಅರ್ಪಿಸಿ, ನಾನು ಯಾವುದೇ ಪ್ರಶ್ನೆಗಳನ್ನು ಕೂಡ ನೀವು ಕೇಳಿದ್ರೆ ಉತ್ತರಿಸೋದಕ್ಕೆ ಆಮೇಲೆ ಬರ್ತೀನಿ ಅಂತೇಳಿ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಕೋಮುವಾದ ದೇಶಕ್ಕೆ ಮಾರಕ,